स्नेहित्री ಅಶ್ವಿನಿ ನಕ್ಷತ್ರ ಧಾರವಾಹಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟು ನಂತರ ಸಿನಿಮಾ ರಂಗದಲ್ಲಿ ಹೀರೋ ಆಗಿ ಮೆಂಚಿ ಇವಾಗ ಖಳನಟನಾಗಿ ನಟನಾಗಿ ತಮ್ಮದೇ ಆದ ಚಾಪನ್ನ ಮೂಡಿಸಿರುವ ಜೆ ಕೆ ಅಲಿಯಾಸ್ ಜೈರಾಮ್ ಕಾರ್ತಿಕ್ಗೆ ಮದುವೆಯ ವಯಸ್ಸು ಮೀರಿದ್ರೂ ಇನ್ನೂ ಮದುವೆಯಾಗಿಲ್ಲ ಯಾಕೆ ಎಂಬ ಪ್ರಶ್ನೆ ಇತ್ತು ಆದರೆ ಇದೀಗ ಆ ಪ್ರಶ್ನೆಗೆ ಒಂದು ತೆರವು ಬಿದ್ದಿದ್ದು ಸ್ಯಾಂಡಲ್ವುಡ್ನಲ್ಲಿ ತನಗೆ ಅವಕಾಶ ಸಿಗದೆ ಆದ ಮೋಸದ ಬಗ್ಗೆ ಮಾತನಾಡುತ್ತಾ ಈ ಮಧ್ಯೆ ತಮ್ಮ ಮದುವೆಯ ಗುಟ್ಟನ್ನು ಸಹ ಹೊರಹಾಕಿದ್ದಾರೆ ಹಾಗಾದರೆ ಏನಿದು ಈ ಸುದ್ದಿ ಜೆ ಕೆ ಮದುವೆ ಯಾವಾಗ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿ ನಮ್ಮ ಫೋರ್ಟಿ ಸಿಕ್ಸ್ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಇನ್ನು ನೀವು ಕೂಡ ಕೆಯನ್ನು ಇಷ್ಟಪಡೋದಾದರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಸ್ಯಾಂಡಲ್ವುಡ್ನಲ್ಲಿಯೂ ಸೃಜನ ಪಕ್ಷಪಾತ ಹಾಗೂ ನಂಬಿಕೆ ದ್ರೋಹವಿದೆ ಚಿತ್ರರಂಗದಲ್ಲಿಯೂ ಕೂಡ ಒಳ ರಾಜಕೀಯವಿರುವುದು ಎಲ್ಲರಿಗೂ ಗೊತ್ತು ಇದನ್ನ ನಾನು ಸ್ವತಃ ಅನುಭವಿಸಿದ್ದೇನೆ ಅರ್ಹತೆ ಇರುವ ಇನ್ನೊಬ್ಬರ ಸಾಧನೆಗೆ ಅಡ್ಡಗಾಲು ಹಾಕ್ತಾರೆ ಅಂತ ಜೆ ಕೆ ಇದೀಗ ಗುಡುಕಿದ್ದಾರೆ ಚಿತ್ರರಂಗದಲ್ಲಿರುವ ನೆಪೋಟಿಸಂ ತೊಲಗುವವರೆಗೂ ಪರಿಸ್ಥಿತಿ ಸುಧಾರಿಸುವುದು ಕಷ್ಟ ಹಾಗೂ ಅವರವರ ಸಾಮ್ರಾಜ್ಯ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಬೇರೆಯವರನ್ನ ನಾಶ ಮಾಡಲಾಗ್ತದೆ ನಮ್ಮ ಚಿತ್ರರಂಗದಲ್ಲಿ ಹೊಸಬರಿಗೆ ಮಾತ್ರವಲ್ಲ ಈಗಾಗಲೇ ನೆಪ ೋಟಿಸಂ ಕಾಟ ಹೆಚ್ಚಾಗಿದೆ ಇನ್ನು ಇದರ ನಡುವೆ ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದು ಮನೆಯಲ್ಲಿ ಒಳ್ಳೆಯ ಹುಡುಗಿಯನ್ನ ಹುಡುಕುತ್ತಿದ್ದಾರೆ ಒಳ್ಳೆಯ ಹುಡುಗಿ ಸಿಕ್ಕಿದ್ರೆ ಬೇಗನೆ ಮದುವೆಯಾಗ್ತಾನೆ ಯಾವುದೇ ಲವ್ ಮ್ಯಾರೇಜ್ ಆಗುವುದಿಲ್ಲ ಮನೆಯಲ್ಲಿ ತೋರಿಸಿದವರನ್ನ ಮದುವೆ ಆಗ್ತೀನಿ ಅಂತ ಜೆ ಕೆ ಮುಕ್ತವಾಗಿ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ತಾಯಿಗೆ ಬಿಟ್ಟಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ ಜೆಕೆ ಇದಲ್ಲದೆ ಮುಂದಿನ ವರ್ಷ ಅದೇನೇ ಆದರೂ ಸಪ್ತಪದಿ ತುಳಿಯೋದು ಗ್ಯಾರಂಟಿ ಎಂದಿದ್ದಾರೆ ಜೆಕೆ ಇವರ ಮುಂದಿನ ಜೀವನಕ್ಕೆ ನಾವು ಕೂಡ ಶುಭ ಹಾರೈಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ